ಹೋಗೋಣ ಮುಂದಿನ ಕ್ಷೇತ್ರ ನಾಗಟಾಣ ವಿಧಾನಸಭಾ ಕ್ಷೇತ್ರ ಸೊ ಜೆಡಿಎಸ್ ನ ದೇವಾನಂದ ಚವಾಣ್ ಇಲ್ಲಿ ಹಾಲಿ ಎಂ ಎಲ್ ಎ ಸೊ ಆಗ್ಲೇ ಏನಪ್ಪಾ ಉತ್ತರ ಕನ್ನಡದಲ್ಲೂ ಕೂಡ ಜೆಡಿಎಸ್ ಇದ್ಯಾ ಅಂತ ಕಾಣಿಸಿದೆಯಲ್ಲ ಇಲ್ಲೇ ಜಿಲ್ಲೆಯಲ್ಲಿ ಎಂಎಲ್ಎ ಎಲ್ ಎ ಸಿಟಿಂಗ್ ಎಮ್ ಎಲ್ ಎ ದೇವಾನಂದ ಚವಾಣ್ ಜೆಡಿಎಸ್ ನ ಎಮ್ ಎಲ್ ಎ ಸೊ ಬಿಜೆಪಿಯಿಂದ ಮಹೇಂದ್ರ ಕುಮಾರ್ ನಾಯ್ಕ ಆಕಾಂಕ್ಷಿ ಆಗಿದ್ದಾರೆ ಜೊತೆಗೆ ಗೋಪಾಲ್ ಕಾರಜೋಳ ಕಾರಜೋಳ ಅವರ ಮಗ ಸೊ ಇಲ್ಲೂ ಟಿಕೆಟ್ ಕೇಳ್ತಿದಾರೆ ಹಿಂದೆ ನೋಡ್ಬೇಕು ಯಾರು ಟಿಕೆಟ್ ಕೊಡ್ತಾರೆ ಅಂತ ಇನ್ನು ಕಾಂಗ್ರೆಸ್ ಇಂದ ವಿಠಲ್ ಕಟಕ ಆಮೇಲೆ ರಾಜು ಅಲ್ಗೂರು ಟಿಕೆಟ್ ಆಕಾಂಕ್ಷಿಗಳಾಗಿದ್ದಾರೆ ಒಂದ್ ರೀತಿ ಇದು ಕೂಡ ತ್ರಿಕೋನ ಸ್ಪರ್ಧೆ ಇರತಕ್ಕಂತ ಕ್ಷೇತ್ರ ದೇವಾನಂದ್ ಚವಾನ್ ಸಿಟಿಂಗ್ ಎಂ ಎಲ್ ಎ ಜೆಡಿಎಸ್ ನಿಂದ ಸ್ವಲ್ಪ ಅವರೇ ವೈಯಕ್ತಿಕವಾಗಿ ಓಡಾಡ್ತಿದ್ದಾರೆ ಪಂಚರತ್ನ ಯಾತ್ರೆ ಕೂಡ ಅಲ್ಲಿ ಹೋಗಿ ಬಂತು ಸ್ವಲ್ಪ ವೇವ್ ಕ್ರಿಯೇಟ್ ಆಗಿದೆ ಈಗ ಜೆ ಡಿ ಎಸ್ಗೆ ಮತ್ತೊಮ್ಮೆ ಜೆಡಿಎಸ್ ಬರ್ಬೋದಪ್ಪ ಅಂತ ಕರ್ನಾಟಕ ಟಿವಿ ಫೆಬ್ರವರಿ ಸರ್ವೇಯಲ್ಲೂ ಕೂಡ ಏನು ಜೆಡಿಎಸ್ ನ ದೇವಾನಂದ್ ಚವಾಣ್ ಮುನ್ನಡೆಯನ್ನ ಕಾಯ್ದ್ಕೊಂಡಿದ್ದಾರೆ ಈ ನಾಗಟ ಸ್ವಲ್ಪ ವಿಧಾನಸಭಾ ಕ್ಷೇತ್ರದಲ್ಲಿ ಸ್ವಲ್ಪ ಚುನಾವಣೆ ನಿಲ್ಲಕ್ಕೋಸ್ಕರ ಮಹೇಂದ್ರ ಕುಮಾರ್ ನಾಯಕ್ ರಾಜೀನಾಮೆ ಕೊಟ್ಟು ಬಂದಿದ್ದಾರೆ ಪೊಲೀಸ್ ಅಧಿಕಾರಿ ಎತ್ತಗಡೆ ಗೋಪಾಲ್ ಕಾರಜೋಳ ಅವರು ಕೂಡ ಕಳೆದ ಬಾರಿ ಸೋತಿದಂತವ್ರು ಯಾವಾಗ ಅದೇ ಕೆಲವರು ಅದನ್ನ ತಪ್ಪ ಭಾವಿಸ್ತಾರೆ ಮಗನ್ ಆಗಿಲ್ಲ ಗೋವಿಂದ ಕಾರಜೋಳ ಅಂತ ಮಗನನ್ನ ಗೆಲ್ಲಿಸಿಕೊಳ್ಳಲಾಗದ ಗೋವಿಂದ ಕಾರಜೋಳ ಯಾವ ಪ್ರಭಾವಿ ನಾಯಕ ಬಿಜೆಪಿ ಪಾರ್ಟಿ ಗೆಲ್ಸದಂಗಿರ್ಲಿ ಕಾರಜೋಳ ಅವ್ರೆ ಮಗನ್ ಆಗಿಲ್ಲ ಅಂತ ಅಂಡ್ ಎರಡನೇದು ಇಲ್ಲಿ ಬಿಜೆಪಿ ಒಂದಾದರೆ ಗೆಲ್ಲಬಹುದು ಅಂತ ಇದೆ ರಿಪೋರ್ಟ್ ಮಹೇಂದ್ರ ಕುಮಾರ್ ನಾಯಕ್ ಕೊಟ್ರೆ ಗೋವಿಂದ ಕಾರಜೋಳ ಚುನಾವಣೆ ಮಾಡ್ತಾರೆ ಏನೋ ಗೊತ್ತಿ ಬಟ್ ದೇವಾನಂದ ಚವಾಣಿ ಏನು ಅಂದ್ರೆ ಕಾಂಗ್ರೆಸ್ ಇಬ್ರು ಪ್ರಭಾವಿಗಳು ಟಿಕೆಟ್ ಕಾಯಿ ಓದಾಡ್ತಾರೆ ವಿಟಲ್ ಕಟಕ ತುಂಡಿ ಬಾ ರಾಜೋಲ್ ಎಕ್ಸ್ ಎಂಎಲ್ ಎಲ್ಲ ಬಿಜೆಪಿ ಕೂಡ ಕಾರಜೋಳ ಮಗ ಮತ್ತೆ ಮಹೇಂದ್ರ ಕುಮಾರ್ ನಾಯಕ್ ಗಜ್ಜೆ ಗಾಟ ಇದೆ ಸೊ ದೇವಾನಂದ ಚೌಹಾಣ್ ಸಿಂಗಲ್ ಆದ ಆಗಾಗ ಆರಾಮಾಗಿದ್ದಾರೆ ಕಾಂಗ್ರೆಸ್ ಬಿಜೆಪಿ ಟಿಕೆಟ್ ಅನೌನ್ಸ್ ಆದ್ಮೇಲೆ ಚಿತ್ರಣ ಬದಲಾಗುತ್ತೆ ನಾಗಠಾಣದಲ್ಲಿ ಜೆಡಿಎಸ್ ನ ದೇವಾನಂದ ಚೌಹಾಣ್ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಮನೆ ಎಲ್ಲ ಪ್ರತಿದಿನ ಜಿನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ ಹಂಡ್ರೆಡ್ ಪರ್ಸೆಂಟ್ ಪೋಷಕಾಂಶ ಒದಗಿಸುತ್ತೆ